Jai Shri Ram children, in this class we are going to learn one of the story and one rhyme. Makle ide reethi 8 little monkeys, 7 little monkeys, 6 little, 5, 4, 3, 2 tanaka ide reethi helike konedagi 1 little kottidare nodi alli inonsale heltene nodi 10 little monkeys jumping on a bed. One jumped up and bumped his head. Mom called the doctor and the doctor said, no more monkeys jumping on a bed. 9 little monkeys jumping on a bed. One jumped up and bumped his head. Mom called the doctor and the doctor said, no more monkeys jumping on a bed. 1 little monkey jumping on a bed. He jumped up and bumped his head. Mom called the doctor and the doctor said, no more monkeys jumping on a bed. Children, this is one of the story. The name of the story is Thirsty Crow. A thirsty crow, bayarida kage makle, thirsty means bayarike, bayarida kageya kate. Kelirbodu neevu kannadadalli alva, salpa idan salpa nodi. One hot summer day, a crow became very thirsty. One hot summer day, a crow became very thirsty. ಒಂದು ಬೇಸಗೆಯ ದಿನದಲ್ಲಿ ಕಾಗೆಗೆ ಏನಾಗಿತ್ತಂತೆ, ವೆರಿ ಥರ್ಸ್ಟಿ, ತುಂಬಾ ಬಾಯಾರಿಕೆ ಆಗ್ತಿತ್ತಂತೆ. ವೆರಿ ಥರ್ಸ್ಟಿ, ಹಿ ಫ್ಲ್ಯೂ ಇನ್ ಸರ್ಚ್ ಆಫ್ ವಾಟರ್. ಹಿ ಫ್ಲ್ಯೂ, ಹಾರಾಡುವಂಥದ್ದು. ಫ್ಲ್ಯೂ ಇನ್ ಸರ್ಚ್ ಆಫ್ ವಾಟರ್, ಸರ್ಚ್ ಮೀನ್ ಹುಡುಕುವಂಥದ್ದು. ಮಕ್ಕಳೇ, ಯಾವುದನ್ನು ಹುಡುಕ್ತಾ ಹೊರಟಿತದ್ದು, ಹಾರಾಡಿಕೊಂಡೋಯ್ತು? ವಾಟರ್, ನೀರು. ನೀರಿಗಾಗಿ ನೀರನ್ನು ಹುಡುಕಿಕೊಂಡು ಹೋಯಿತು. ಬಟ್ ಹೀ ಡಿಡ್ ನಾಟ್ ಗೆಟ್ ವಾಟರ್. ಹಾರಿಕೊಂಡು ಹಾರಿಕೊಂಡು ಎಲ್ಲ ಕಡೆ ಹೋಯಿತು. ಬಟ್, ಆದರೆ, ಹೀ ಡಿಡ್ ನಾಟ್ ಗೆಟ್ ವಾಟರ್, ಅದಕ್ಕೆ ನೀರು ಸಿಗಲೇ ಇಲ್ಲ. ಹಿ ವಾಸ್ ಗೋಯಿಂಗ್ ಟು ಡೈ ಫಾರ್ ವಾಂಟ್ ಆಫ್ ವಾಟರ್. ಹೋ, ಇದ್ದ ಬಾವಿಯ ಕಡೆ, ಇದ್ದ ಎಲ್ಲ ಕಡೆ ಹೋಗ್ತದೆ ಮಕ್ಕಳೇ, ಆದರೆ ಅದಕ್ಕೆ ಬೇಕಾದ ನೀರು ಸಿಗಲಿಲ್ಲ. ಗೋಯಿಂಗ್ ಟು ಡೈ ವಾಂಟ್ ಆಫ್ ವಾಟರ್, ನೀರಿಗಾಗಿ ಸಾಯುವ ತನಕ ಅದರ ಪರಿಸ್ಥಿತಿ ಬಂತು. ಹೋ ಅಂತ ಅದು ಸುಸ್ತಾಗ್ತದೆ ಮಕ್ಕಳೇ, ನೀರು ಹುಡುಕಿ ಹುಡುಕಿ ಅದಕ್ಕೆ ಬಾಯಾರಿಕೆ ಜಾಸ್ತಿಯಾಗಿ ಈಗ ನಾನು ಸಾಯ್ತೇನೆ ಅಂತಲೇ ಎಂಬುದಾಯಿತು. ಓ ಮೈ ಗಾಡ್, ಐ ಆಮ್ ಫೀಲಿಂಗ್ ಸೋ ಥರ್ಸ್ಟಿ. ಓ ದೇವರೇ, ನನಗೇನು ಸಾಯ್ತಿದ್ದೇನೆ, ನನಗೆ ತುಂಬ ಏನಾಗ್ತುಂಟು, ಬಾಯಾರಿಕೆ ಆಗ್ತುಂಟು ಅಂತ ಅದು ಹೇಳ್ತದೆ ಬೇಸರದಲ್ಲಿ. ಎಟ್ ಲಾಸ್ಟ್ ಈ ಸಾ ಎ ಪಿಕ್ಚರ್. ಎಟ್ ಲಾಸ್ಟ್, ಕೊನೆಯದಾಗಿ ಹುಡುಕಿ 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 ಕೊನೆಯಲ್ಲಿ ಅದು ಏನನ್ನು ನೋಡ್ತದೆ, ಈ ಸಾ ಎ ಪಿಕ್ಚರ್, ಒಂದು ಕೊಡವನ್ನು ನೋಡ್ತದೆ ಮಕ್ಕಳೇ. ಈ ಎಟ್ ಒನ್ಸ್ ಫ್ಲ್ಯೂ ಟು ಇಟ್ ವಿತ್ ಗ್ರೇಟ್ ಡಿಲೈಟ್. ಆ ಕೊಡವನ್ನು ನೋಡಿದ ಕೂಡಲೇ ಅದಕ್ಕೆ ತುಂಬ ಏನಾಗ್ತದೆ, ತುಂಬ ಖುಷಿಯಲ್ಲಿ ಅದು ಎಟ್ ಒನ್ಸ್, ಒಮ್ಮೆಲೆ ಅಲ್ಲಿ ಹಾರಿಕೊಂಡು ಹೋಗ್ತದೆ. ದ ವಾಟರ್ ವಾಸ್ ಸೋ ಲೋ ದ್ಯಾಟ್ ದ ಕ್ರೋ ಕುಡ್ ನಾಟ್ ಡ್ರಿಂಕ್ ಇಟ್. ಆದರೆ ಆ ಕೊಡದಲ್ಲಿ ಏನಿರ್ತದೆ, ವಾಟರ್ ವಾಸ್ ಸೋ ಲೋ, ತುಂಬ ಕಡಿಮೆ ನೀರಿದೆ. ದ ಕ್ರೋ ಕುಡ್ ನಾಟ್ ಡ್ರಿಂಕ್ ಇಟ್, ಅದಕ್ಕೆ ಅದರ ಕೊಕ್ಕನ್ನು ಒಳಗೆ ಹಾಕಿ ಕುಡಿಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ತುಂಬ ಕೆಳಗೆ ಉಂಟದರ ನೀರು, ಕೊಡದಲ್ಲಿ ನೀರಿದೆ ಅಂದರೆ ತುಂಬ ಕೆಳಗೆ ಇದೆ, ಅದಕ್ಕೆ ನೇರ ಕುಡಿಲಿಕ್ಕೆ ಆಗ್ತಾ ಇಲ್ಲ. ದೆನ್ ದ ಕ್ರೋ ಟ್ರೈ ಟು ಬ್ರೇಕ್ ದ ಪಿಕ್ಚರ್. ದೆನ್ ದ ಏನು ಮಾಡ್ತದೆ, ಕ್ರೋ ಟ್ರೈ ಟು ಬ್ರೇಕ್ ದ ಪಿಕ್ಚರ್. ನೋಡಿ, ಆ ಚಿತ್ರದಲ್ಲಿ ಕಾಣ್ತಾ ಉಂಟಲ್ಲ, ಆ ಕೊಡವನ್ನು ಕುಕ್ಕಿ ಅದನ್ನು ಏನು ಮಾಡಲಿಕ್ಕೆ ನೋಡ್ತದೆ, ಅದನ್ನು ತೂತು ಮಾಡಲಿಕ್ಕೆ ನೋಡ್ತದೆ. ಬಟ್ ಈ ಕುಡ್ ನಾಟ್, ಆದರೆ ಅದಕ್ಕೆ ಅದು ಆಗಲಿಲ್ಲ, ಅದು ಕೊಡವನ್ನು ಅದಕ್ಕೆ ಕೊಕ್ಕಿನಿಂದ ತೂತು ಮಾಡಲಿಕ್ಕೆ ಆಗಲಿಲ್ಲ. ಇಟ್ ಟ್ರೈಡ್ ಎಗೈನ್ ಆ್ಯಂಡ್ ಎಗೈನ್, ಮತ್ತೆ ಮತ್ತೆ ಏನು ಮಾಡ್ತದೆ, ಅದು ಪ್ರಯತ್ನಿಸ್ತದೆ. ಟು ಓವರ್ ಟರ್ನ್ ದ ಪಿಕ್ಚರ್ ಬಟ್ ಹಿ ಫೇಲ್ಡ್. ಪುನಃ ಏನು ಮಾಡ್ತದೆ ಅದನ್ನು, ಅದು ಆ ಕೊಡವನ್ನು ಟರ್ನ್ ಮಾಡಲಿಕ್ಕೆ, ಅದನ್ನು ಪುನಃ ತಿರುಗಿಸ್ಲಿಕ್ಕೆ, ಕೆಳಗೆ ಹಾಕಿಸ್ಲಿಕ್ಕೆ ಎಲ್ಲ ನೋಡ್ತದೆ. ಬಟ್ ಹಿ ಫೇಲ್ಡ್, ಅದಕ್ಕೆ ಅದು ಸಾಧ್ಯ ಆಗಲಿಲ್ಲ, ವಿಫಲ ಆಯಿತು. ಅದಕ್ಕೆ ಅದನ್ನು ಕೊಡವನ್ನು ದುಡಿಯಾಕ್ಲಿಕ್ಕೂ ಆಗಲಿಲ್ಲ, ಅದನ್ನು ತೂತು ಮಾಡಲಿಕ್ಕೂ ಆಗಲಿಲ್ಲ ಅದಕ್ಕೆ. ಬಟ್ ದೇರ್ ವಾಸ್ ವೆರಿ ಲಿಟಲ್ ವಾಟರ್ ಎಟ್ ದ ಬಾಟಮ್ ಆಫ್ ದ ಪಿಕ್ಚರ್. ಆದರೆ ಕೊಡದಲ್ಲಿ ಏನಿತ್ತಲ್ಲಿ, ದೇರ್ ವಾಸ್ ವೆರಿ ಲಿಟಲ್ ವಾಟರ್, ಸ್ವಲ್ಪವೇ ಸ್ವಲ್ಪ ನೀರಿದ್ದದ್ದು ಬಾಟಮ್, ಅದರ ಕೆಳಗೆ, ಕೊಡದ
ಕೆಳಗೆ ಸ್ವಲ್ಪವೇ ಸ್ವಲ್ಪ ನೀರಿದ್ದದ್ದು. ಹಿ ಲುಕ್ಡ್ ಅರೌಂಡ್ ಆ್ಯಂಡ್ ಸಾ ಸಮ್ ಪೆಬಲ್ಸ್ ಲೈಯಿಂಗ್ ನಿಯರ್ ಬೈ. ಈಗ ಏನು ಮಾಡ್ತದೆ ಕಾಗೆ, ಇಲ್ಲು ಕೂಡ ಅರೌಂಡ್ ಸುತ್ತಮುತ್ತ ನೋಡ್ತದೆ. ಇಲ್ಲು ಕೂಡ ಅರೌಂಡ್ ಆ್ಯಂಡ್ ಸಾ ಸಮ್ ಪೆಬಲ್ಸ್, ಏನನ್ನು ನೋಡ್ತದೆ, ಸಮ್ ಪೆಬಲ್ಸ್, ಪೆಬಲ್ಸ್ ಮೀನ್ಸ್ ಕಲ್ಲುಗಳು ಮಕ್ಕಳೇ, ಕಲ್ಲುಗಳನ್ನು ನೋಡ್ತದೆ, ಸಣ್ಣ ಸಣ್ಣ ಕಲ್ಲುಗಳನ್ನು ನೋಡ್ತದೆ. ಲೈಯಿಂಗ್ ನಿಯರ್ ಬೈ, ಕೆಳಗೆ ಕೊಡದ ಅಕ್ಕಪಕ್ಕದಲ್ಲಿ ಕೆಳಗೆ ಬಿದ್ದಿರುವ ಕಲ್ಲುಗಳನ್ನು ನೋಡ್ತದೆ. ಹಿಟ್ಟುಕ್ ದ ಪೆಬಲ್ಸ್, ಏನು ಮಾಡ್ತದೆ, ಹಿಟ್ಟುಕ್ ದ ಪೆಬಲ್ಸ್, ಆ ಕಲ್ಲುಗಳನ್ನು ತನ್ನ ಕೊಕ್ಕಿನಿಂದ ತೆಕೊಳ್ತದೆ. ಒನ್ ಬೈ ಒನ್ ಆ್ಯಂಡ್ ಡ್ರಾಪ್ಡ್ ದೆಮ್ ಇನ್ ಟು ದ ಪಿಚ್ಚರ್. ಈಗ ಏನು ಮಾಡ್ತದೆ, ಒನ್ ಬೈ ಒನ್ ಒಂದೊಂದಾಗಿಯೇ ತಂದು ಡ್ರಾಪ್ಡ್ ದೆಮ್, ಅದನ್ನು ಅದರ ಒಳಗೆ, ಪಿಚ್ಚರ್ ಕೊಡದ ಒಳಗೆ ಒಂದೊಂದನ್ನೇ ತಂದು ಹಾಕ್ತಾ ಇರ್ತದೆ. ಚಿತ್ರದಲ್ಲಿ ಕಾಣ್ತಾ ಉಂಟಲ್ಲ ಮಕ್ಕಳೇ, ಒಂದೊಂದನ್ನೇ ತಂದು ಹಾಕ್ತದೆ. ಏನಾಗ್ತಾ ಉಂಟಿಲ್ಲಿ, ನೀರು ಸ್ವಲ್ಪ ಸ್ವಲ್ಪವೇ ಮೇಲೆ ಬರೆದು ಕಾಣ್ತಾ ಉಂಟಲ್ವಾ. ದ ವಾಟರ್ ರೀಚ್ ದ ನೆಕ್ ಆಫ್ ದ ಪಿಚ್ಚರ್. ಮಕ್ಕಳದು ತಂದು ತರ್ತಾ ಉಂಟು ಕೊಡೋಕ್ಕೆ, ಕಲ್ಲುಗಳನ್ನು ಹಾಕಿ 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 ನೀರೇನು ಆಯ್ತದೆ, ಮೇಲೆ ಮೇಲೆ ಬಂತು. ದ ವಾಟರ್ ರೀಚ್ ದ ನೆಕ್ ಆಫ್ ದ ಪಿಚ್ಚರ್, ಎಲ್ಲಿ ತನಕ ಬಂತು, ಕೊಡದ ಕೊಡದ ಕುತ್ತಿಗೆ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ ಅಂದರೆ ಆ ಕೊಡದ ಮೇಲೆ ತನಕ ಬಂತು ಮಕ್ಕಳೇ, ಅದರ ಕುತ್ತಿಗೆ ತನಕ ಅಂದರೆ ಮೇಲೆ ತನಕ ಬಂತು ನೀರು. ದ ವಾಟರ್ ರೀಚ್ ದ ನೆಕ್ ಆಫ್ ದ ಪಿಚ್ಚರ್, ಮೇಲೆ ಮೇಲೆ ಬಂತು ಕೊಡದ. ದಟ್ ಕ್ರೋ, ನಾವು ಏನಾಗ್ತಾ ಉಂಟು ಈಗ, ದ ಕ್ರೋ ಡ್ರ್ಯಾಂಕ್ ವಾಟರ್ ಟು ಇಸ್ ಹಾರ್ಟ್ ಕಂಟೆಂಟ್ ಆ್ಯಂಡ್ ಫ್ಲೂ ಅವೇ. ಈಗ ಕ್ರೋ ಏನು ಮಾಡ್ತದೆ, ಡ್ರ್ಯಾಂಕ್ ವಾಟರ್, ನೀರನ್ನು ಕುಡಿತು ಮಕ್ಕಳೇ, ಅದರ ಏನು ತಂಪು, ಅದರ ಎದೆ ತಂಪಾಗಿಸುವಷ್ಟು, ಅದಕ್ಕೆ ಬೇಕಾದಷ್ಟು, ಅದಕ್ಕೆ ತೃಪ್ತಿಯಾಗುವಷ್ಟು ನೀರನ್ನು ಕುಡಿತು. ಆ್ಯಂಡ್ ಫ್ಲೂ ಅವೇ, ಫ್ಲೂ ಮೀನ್ಸ್ ಹಾರಾಡುವಂಥದ್ದು, ಅವೇ ಮೀನ್ಸ್ ದೂರಕ್ಕೆ ಅದು ಹಾರಾಡಿಕೊಂಡು ಹೋಗ್ತದೆ. ಬೇಕಾದಷ್ಟು ನೀರನ್ನು ಕುಡಿದು ಅದು ದೂರಕ್ಕೆ ಹಾರಾಡಿಕೊಂಡು ಹೋಯಿತು. ದ ಮೋರಲ್ ಆಫ್ ದ ಸ್ಟೋರಿ ಈಸ್, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ದ ಮೋರಲ್, ಈ ಕಥೆಯ ನೀತಿ, ಮೋರಲ್ ಅಂದರೆ ನೀತಿ ಮಕ್ಕಳು, ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗವಿದೆ. ಮನಸ್ಸಿದ್ದರೆ ಮಾರ್ಗ ಅಲ್ವಾ, ಆ ಕಾಗೆ ಪ್ರಯತ್ನ ಪಟ್ಟದಕ್ಕೆ ಅದಕ್ಕೆ ಫಲ ಸಿಕ್ಕಿತ್ತಲ್ವಾ, ಆದ ಕಾರಣ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಕೇಳಿದಿರಲ್ವಾ. ನಾವು ಮಾಡಿದ ಕೆಲಸಕ್ಕೆ, ಮಾಡಿದ ಕೆಲಸ, ಪ್ರಯತ್ನಪಟ್ಟು ಮಾಡಿದ ಕೆಲಸಕ್ಕೆ ಫಲ ಇದ್ದೇ ಇರ್ತದೆ ಅಲ್ವಾ.